ಸರ್, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಮೈಕ್ ಕೊಟ್ಬಿಟ್ರೆ ಭಯ ಏನಂದ್ರೆ, ಯಾವಾಗಲೂ ಒಂದಷ್ಟು ಜನ ಮಾತಾಡ್ಬಿಟ್ಟಿರ್ತಾರಲ್ಲ ವಿಚಾರ, ನಾವು ಕೊನೆಯಲ್ಲಿ ಬಂದು ಮ್ಯಾನೇಜ್ ಮಾಡ್ಬಿಡ್ಬೋದು. ಫಸ್ಟ್ ಡೇ ಕೊಟ್ಬಿಟ್ಟಿದ್ದಾರೆ ಡ್ಯಾನಿ, ನೀನ್ ಸ್ವಲ್ಪ ಟೀಪ್ ಕೊನೆಯಲ್ಲಿ ಕೊಟ್ರೆ ಎಲ್ಲಾರು ಮಾತಾಡ್ಬಿಟ್ರೆ ನಮ್ಗೆ ಏನು ಮಾತಾಡಕ್ಕಿಲ್ಲ ಅನ್ನೋದು. ಮೊದಲು ಕೊಟ್ರೆ ಈ ತರ ಡೈಲಾಗ್, ಅದಕ್ಕೆ ಯಾರು ಸ್ಟಾರ್ ಅಂತ ಹೇಳೋದು. ಪ್ರಭುತ್ವ ಸರ್, ನಿಜಕ್ಕೂ ಪ್ರಭುತ್ವ ಸಿನಿಮಾ ಒಂದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾವು ಯಾವುದು ಯಾವ ಮೂವಿನ ಅಲ್ಲ, ನಾವು ನಿಜ ಜೀವನದಲ್ಲಿ ಯಾವತ್ತೂ ನಾನು ಯಾವ ಪಕ್ಷಕ್ಕೂ ಕ್ಯಾನ್ವಾಸ್ ಮಾಡಿದ್ದೇ ಇಲ್ಲ. ನಮ್ಗೆ ಆ ಎಲೆಕ್ಷನ್ ಬಗ್ಗೆ, ರಾಜಕೀಯದ ಬಗ್ಗೆ ಅರಿವೇ ಕಮ್ಮಿ, ಎಲೆಕ್ಷನ್ ಬಗ್ಗೆ ಹೋಗಲಿ. ಈ ಫಿಲ್ಮಲ್ಲಿ ನಾನು ಹೀರೋ ಪರವಾಗಿ ಕ್ಯಾನ್ವಾಸ್ ನಲ್ಲಿ ಹೇಳ್ಬೋದಲ್ಲ ಒಂದಷ್ಟು ವಿಚಾರ ಹೇಳ್ಬೋದು. ಸಂದೀಪ್ ನೀನು ಬಂದ್ಬಿಡು ಅಷ್ಟೇ, ಸಂದೀಪ್ ಶಶಿ. ಹೀರೋ ಪರವಾಗಿ ನಾವು ಕ್ಯಾನ್ವಾಸ್ ಅದು ಹೆಂಗಿತ್ತು ಅಂದ್ರೆ, ಒಂದು 8 ದಿನ ಶೂಟಿಂಗ್ ಅಲ್ಲಿ ಅಂದ್ರೆ 8 ದಿನ ಕಂಟಿನ್ಯೂಸ್ ಬರೀ ಕ್ಯಾನ್ವಾಸ್ದೇ ಶೂಟ್ ನಡೆಯುತ್ತೆ, ಸಾಂಗು ಸಹ ಇರುತ್ತೆ ಅದರಲ್ಲಿ. ಅದನ್ನ ಮಾಡಿ 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 ನಿದ್ದೆನಲ್ಲೂ ನಮ್ಗೆ ನಿದ್ದೆ ಮಾಡ್ತಿದ್ರು, ಅದೇ ಕ್ಯಾನ್ವಾಸ್ ಸೌಂಡೇ ಕೇಳಿಸೋದು, ಅದೇ ಜೈಕಾರಗಳೇ ಕೇಳಿಸೋದು ನನಗೆ. ಅಂದ್ರೆ ಒಂದು ಕಂಟಿನ್ಯೂಸ್ 8 ಡೇಸ್ ಒಂದೇ ಎಪಿಸೋಡು, ತುಂಬಾ ರಿಚ್ ಆಗಿ ತೆಗೆದಿದ್ದಾರೆ, ತುಂಬಾ ಲ್ಯಾವಿಶ್ ಆಗಿದೆ, ತುಂಬಾ ಇಂಟೆನ್ಸ್ ಇದೆ. ನಾವು ಏನು ಪಾಲಿಟಿಕ್ಸ್ನ ಬರೀ ನ್ಯೂಸ್ ಅಲ್ಲಿ ಯಾವ ರೀತಿ ನೋಡ್ತಾ ಇರ್ತೀವಿ, ಅಷ್ಟೇ ಕಿಕ್ ಈ ಸಿನಿಮಾದಲ್ಲಿ ಪಾಲಿಟಿಕ್ಸ್ ಅಲ್ಲಿ. ಪಾಲಿಟಿಕ್ಸ್ ಕತೆ ಬಗ್ಗೆ ತುಂಬಾ ಚೆನ್ನಾಗಿ ಹೋಲ್ಡ್ ಇಟ್ಕೊಂಡಿದ್ದಾರೆ. ಶಿವಕುಮಾರ್ ಸರ್ ಕತೆ ತುಂಬಾ ಚೆನ್ನಾಗಿ ಒಂದು ವಿಚಾರದ ಬಗ್ಗೆ ಒಂದೊಂದಷ್ಟು ರಿಸರ್ಚ್ ಮಾಡಿ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿ ಮಾಡಿರ್ತಕ್ಕಂತ ಕತೆ. ನನ್ನ ಪಾತ್ರ ಬಂದು ಹೀರೋ ಗೆಳೆಯ, ತುಂಬಾ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀನಿ. ಗೆಳೆಯ ಅಂದ್ರೆ ಎಲ್ಲದಕ್ಕೂ, ನನ್ನ ಕಷ್ಟಕ್ಕಾಗ್ಲಿ ಸುಖಕ್ಕಾಗ್ಲಿ ಹೀರೋ ನಿಲ್ತಾನೆ ಅನ್ನತಕ್ಕಂಥ ಒಂದು ಕ್ಯಾರೆಕ್ಟರೈಸೇಷನ್ಸ್. ಚೇತನ್ ಚಂದ್ರ ಬಹಳ ಸಹಜ ಅಭಿನಯ, ಅವ್ರ ಎಲ್ಲ ಮೂವೀಸು ನೋಡಿದ್ದೀನಿ ನಾನು, ಎಲ್ಲ ಎಮೋಷನ್ಸ್ನು ಎಕ್ಸಲೆಂಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾರೆ. ಯಾವುದು ಅತಿರೇಕ ಅನ್ಸಲ್ಲ, ನಾಟಕೀಯ ಅನ್ಸಲ್ಲ, ಭಾಳ ಖುಷಿ ಆಗುತ್ತೆ. ಈ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿರೋದು ಅಷ್ಟೇ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಒಂದು ಒಳ್ಳೆ ಚಿತ್ರ ಓವರಾಲ್, ಒಂದು ಒಳ್ಳೆ ಪ್ಯಾಕೇಜ್, ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಬರೀ ಪಾಲಿಟಿಕ್ಸ್ ಅಂದ್ರೆ ಡೀಪ್ ಆಗಿ ಹೋದಾಗ ಒಂದಷ್ಟು ಮ್ಯಾಟರ್ ಆಫ್ ಫ್ಯಾಕ್ಟ್ಸ್ ಹೇಳಿದಾಗ ಎಂಟರ್ಟೈನ್ ಆಗುತ್ತೋ ಇಲ್ವ ಅನ್ನೋ ಭಯ ಇಲ್ಲ. ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ವಿನಯ್, ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ನಾನು ಸಿನಿಮಾನ ತುಂಬಾ ಎಂಜಾಯ್ ಮಾಡಿದ್ದೀನಿ, ಈಗ ಸಿನಿಮಾ ಬರ್ತಾ ಇದೆ, ಬಹಳ ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚೇತನ್ ಸರ್, ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸು ಏನಂದ್ರೆ, ಇವಾಗ ಚೆನ್ನೈಯಿಂದ ನಾಸಿರ್ ಸರ್ ಇದ್ದಾರೆ, ಪ್ರತಿಯೊಂದು ಆರ್ಟಿಸ್ಟ್ ಇದ್ದಾರೆ, ಇವನ್ನೆಲ್ಲ ಒಂದೇ ಸಿನಿಮಾ ನೋಡಿದ್ರೆ ತುಂಬಾ ಖುಷಿ. ಆ್ಯಂಡ್ ನಾನು ಆದಿ ಸರ್ ಜೊತೆಗೆ ಕಾಂಬಿನೇಷನ್ನು, ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ರೆ ಅವರು ನೋಡೋಕ್ಕೆ ಒಂಥರ ಸಾಫ್ಟ್, ಬಟ್ ಸ್ಕ್ರೀನಲ್ಲಿ ತುಂಬ ಎಕ್ಸ್ಟ್ರಾಡಿನರಿ ಎನರ್ಜಿ ಕೊಡ್ತಾರೆ. ಸೊ ಎವ್ರಿ ಟೈಮ್ ಯೂಸ್ ಟು ಗೈಡ್ ಮೀ, ಥ್ಯಾಂಕ್ ಯು ಆದಿ ಸರ್, ಆ್ಯಂಡ್ ಇಟ್ಸ್ ಆನರ್ ಟು ವರ್ಕ್ ವಿತ್ ಯು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶಿವು ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ, ಆ್ಯಂಡ್ ಈಸ್ ಅ ವಂಡರ್ಫುಲ್ ಪರ್ಸನ್. ನಮ್ಗೆಲ್ಲ ಪೇಮೆಂಟ್ ಅಂದ್ರೆ ಟಕ್ ಟಕ್ ಎಕ್ಸ್ಟ್ರಾನೇ ಕೊಟ್ರು ಪೇಮೆಂಟ್ ನಮ್ಗೆ. ತುಂಬಾ ತುಂಬಾ ಒಳ್ಳೆ ಮನುಷ್ಯ, ಊಟ ತಿಂಡಿ ಅಂಡ್ ಎವ್ರಿಥಿಂಗ್ ವಾಸ್ ಎಕ್ಸಲೆಂಟ್. ಅಂಡ್ ರವಿರಾಜ್, ಆಲ್ ದಿ ಬೆಸ್ಟ್ ರವಿರಾಜ್, ಸೋ ಪ್ರೌಡ್ ಆಫ್ ಯು ಅಂಡ್ ಯು ಆರ್ ಲುಕಿಂಗ್ ವೆರಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್. ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಕ್ಯಾಮರಾಮನ್ ಸರ್ ಅಂತೂ ಮೈ ಗಾಡ್, ಜೋರಾಗಿ ಚಪ್ಪಾಳೆ, ಏನ್ ಸಾಂಗ್ ಅದು, ಚೆನ್ನಾಗಿತ್ತಲ್ಲ. ಕಮ್ ಆನ್ ಎವ್ರಿಬಡಿ ಕ್ಲಾಪ್, ಅಂಡ್ ಬ್ಯೂಟಿಫುಲ್ ಆಯ್ತು ಆ ಫೀಲು, ಆ ಲೊಕೇಶನ್ಸ್ ಅಂಡ್ ತೋರಿಸಿ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದೀರಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಶಿ ಸಂದೀಪ್ ಅಲ್ಲ, ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಒಳ್ಳೇದಾಗ್ಲಿ. ಆ್ಯಂಡ್ ಚೇತನ್ ಚಂದ್ರು, ಚೇತನ್ ನಾನು ಯಾವಾಗಲೂ ಈಸ್ ನಾಟ್ ಅ ಸಿನಿಮಾ ಹೀರೋ, ಈಸ್ ಅ ರಿಯಲ್ ಹೀರೋ. ಅವ್ರ ಶೂಟಿಂಗ್ ಸ್ಪಾಟ್ನಲ್ಲಿ ಒಂದು ಪೇಪರ್ ಬಿದ್ದಿದ್ರೆ ಅವರೇ ಹೋಗಿ ಇದು ಮಾಡ್ತಾರೆ, ಎಲ್ಲರ ಜೊತೆಗೆ ಮಾತಾಡ್ತಾರೆ, ಏನಾದರೂ ಚಿಕ್ಕದು ಹೇಳಿದ್ರು ಫಸ್ಟ್ ಅವರೇ ಬಂದು ಮಾತಾಡೋದು, ಏನಾಯ್ತು ಡ್ಯಾನಿ ಆ ಥರ ಒಂದು ಕ್ಯಾರೆಕ್ಟರ್. ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಚೇತನ್ ಚಂದ್ರ, ನಾಟ್ ಓನ್ಲಿ ಆಸ್ ಅನ್ ಆಕ್ಟರ್, ಆಸ್ ಅ ರಿಯಲ್ ಪರ್ಸನ್. ಅದು ತುಂಬ ಇಂಪಾರ್ಟೆಂಟ್, ಒಂದು ರಿಯಲ್ ಲೈಫ್ನಲ್ಲಿ ಹೀರೋ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಆ ಥರ ಚೇತನ್ ಅವರೇ, ಐ ವಿಶ್ ಯು ಗುಡ್ ಲಕ್, ಐ ಆಮ್ ರಿಯಲಿ ಫ್ಯಾನ್ ಆಫ್ ಯು. ಒಳ್ಳೇದಾಗ್ಲಿ. ನವೆಂಬರ್ 22nd ಇಸ್ ಅ ಬಿಗ್ ಡೇ. ಈ ಸಿನಿಮಾ ಹೆಂಗಂದ್ರೆ, ಒಂದು ತಾಯಿ ವೆನ್ ಶೀಸ್ ಬಿಕಮ್ ಪ್ರೆಗ್ನೆಂಟ್, ಶೀಲ್ ಗೋ ಥ್ರೂ ಆಲ್ ದ ಸೈಕಲ್ಸ್, ಏನೋ ವಾಮಿಟಿಂಗ್ ಇರುತ್ತೆ, ಸ್ಕ್ಯಾನಿಂಗ್ ಮಾಡ್ತಾರೆ, ಆಮೇಲೆ ನೋವು ಇರುತ್ತೆ, ನಿದ್ರೆ ಬರೋಕ್ಕಿಲ್ಲ, ಒಂದ್ಸೆ ನಿದ್ರೆ ಮಾಡಬೇಕು, ಆಮೇಲೆ 9th month ಆದರೆ ಆ ಮಗು ಹುಟ್ಟುತ್ತಲ್ಲ ಎಲ್ಲ ಮರ್ತೋಗ್ಬಿಡ್ತಾರೆ. ಆ ಥರ ಪ್ರಭುತ್ವ 22nd November ನಾವು ಎಷ್ಟು ಆಬ್ಸ್ಟಿಕಲ್ ಇತ್ತು ಈ ಸಿನಿಮಾನಲ್ಲಿ, ಏನೆಲ್ಲ ಒಂದು ಎಂಟ್ರೆನ್ಸ್ ಇತ್ತು, ಪ್ರಾಬ್ಲಮ್ ಇತ್ತು, ಬಟ್ ನವಂಬರ್ ಫೈನಲಿ ನವಂಬರ್ 22nd
ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ, ಇಟ್ಸ್ ಅ ಪ್ರಾಮಿಸಿಂಗ್ ಫಿಲಿಮ್, ವೆಲ್ ಎಜುಕೇಟೆಡ್ ಫಿಲಿಮ್. ಎಲ್ಲರೂ ನೋಡಿ, ವೋಟ್ ಮಾಡಿ, ಆ್ಯಂಡ್ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನಿಯಷ್ಟು ಮಾತಾಡಕ್ಕೆ ಬರಲ್ಲ. ಆದಿ ಸರ್ ಜೊತೆ ಆ್ಯಕ್ಟ್ ಮಾಡಿದೆ, ಚೇತನ್ ಸರ್ ಆ್ಯಕ್ಟ್ ಮಾಡಿದೆ, ಚೇತನ್ ಸರ್ ಜೊತೆ ಅದಕ್ಕಿಂತ ಇಂಪಾರ್ಟೆಂಟು, ನಾಜರ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಈ ಪಿಕ್ಚರ್ ಏನು ಕಿಕ್ ಆಗಬೇಕು ಅಂದರೆ ಶಿವ್ ಸರ್ ಉಳಿಬೇಕು. ಶಿವ್ ಸರ್ ಉಳಿದ್ರೆ ವರ್ಷಕ್ಕೊಂದಲ್ಲ ಎರಡು ಪಿಕ್ಚರ್ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ನನಗಿದೆ. ಅದಕ್ಕೆ ನಮ್ಮ ಒಂದು ಸ್ಟಾರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ನಮ್ಮ ಚೇತನ್ ಸರ್ ಕ್ಲಿಕ್ ಆಗಲೇಬೇಕಂತ ದೇವರಲ್ಲಿ ಕೇಳ್ಕೊತೀನಿ. ಅಲ್ಲ, ಈ ಒಂದು ರನ್ನಿಂಗ್ ಸ್ಟಾರ್ ಬೇಕೇ ಬೇಕು. ಅದಕ್ಕೋಸ್ಕರ ಚೇತನ್ ಸರ್ ಕ್ಲಿಕ್ ಆಗಬೇಕಂತ ದೇವರಲ್ಲಿ ಕೇಳ್ಕೊತೀನಿ. ನಮ್ಮ ಸಂದೀಪ್ ಅವರು ಒಳ್ಳೆ ಕ್ಯಾರೆಕ್ಟರ್ ಮಾಡಿದರೆ ಅವ್ರು ಕ್ಲಿಕ್ ಆಗಬೇಕಂತ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಇವರಿಬ್ಬರು ವಿಲನ್ಗಳು, ನಮ್ಮ ಆಪೋಸಿಟ್ ಟೀಮು, ಪಕ್ಕದಲ್ಲಿ ನಿಂತಿದ್ದೀವಿ ಇವಾಗ. ಬಟ್ ನಾನು ಚೇತು, ವಿಜಯ್ ಚಂದ್ರ ಮತ್ತು ಇನ್ನೊಬ್ರು ಗೋಲಿ ಅಂತ, ಪ್ರಕಾಶ್ ಅವ್ರ ಮಗ. ನಾವು ನಾಲ್ಕು ಜನ ಫ್ರೆಂಡ್ಸು. ಸಿನಿಮಾ ಕತೆ ಬಗ್ಗೆ ಮಾತಾಡೋಕ್ಕಿಂತ ಸಿನಿಮಾನೇ ನೋಡ್ಬಿಟ್ಟಿದ್ದೀನಿ ನಾನು. ತುಂಬ ಕಮ್ಮಿ ಜನ ನೋಡಿರೋದು ಅನಿಸುತ್ತೆ, ಯಾರು ನೋಡಿಲ್ಲ. ಸಿನಿಮಾ ನೋಡಿ ಆ್ಯಕ್ಚುಲಿ ನಾನು ತುಂಬ ಥ್ರಿಲ್ ಆದ. ಲಾಸ್ಟ್ ಟೈಮ್ ಹೇಳಿದೆ, ತುಂಬ ಅದ್ಭುತವಾದ ಸಿನಿಮಾ. ನಾನು ನೋಡಿರಂಗೆ ಈ ಎಲೆಕ್ಷನ್ ಬಗ್ಗೆ, ಅಥವಾ ಎಲೆಕ್ಷನ್ ರಿಲೀಸ್ ಆಗೋ ಟೈಮಲ್ಲಿ ಏನಾದ್ರು ರಿಲೀಸ್ ಆಗಿ, ಅದು ಈಗ ಆ್ಯಕ್ಚುಲಿ ರಿಲೀಸ್ ಎಲೆಕ್ಷನ್ ಈಗ ಆಗಿದೆ. ಈ ಟೈಮಿಗೆ ರಿಲೀಸ್ ಆಗ್ತಿರೋದು ಆ್ಯಕ್ಚುಲಿ ಇದಕ್ಕೆ ಮುಂಚೆನೇ ರಿಲೀಸ್ ಆಗಿದೆ, ಇನ್ನೂ ಚೆನ್ನಾಗಿರೋದು. ಸಿನಿಮಾ ತುಂಬ ಎಲ್ರಿಗೂ ಇಷ್ಟ ಆಗಿ, ಪ್ರತಿಯೊಬ್ರಿಗೂ ಎಲೆಕ್ಷನ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಅರಿವಿಲ್ಲ. ಈ ಸಿನಿಮಾ ನೋಡೋದ್ರಿಂದ ಎಲೆಕ್ಷನ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಮೇಜರಾಗಿ ಚೇತನ್ ತುಂಬ ಒಂದು ಎಷ್ಟು ವರ್ಷ, ತುಂಬ ವರ್ಷದ ಜರ್ನಿ ಇದು. ಕಷ್ಟ ಬಿದ್ದು ಸಿನಿಮಾಗೋಸ್ಕರ ಎಲ್ಲರೂ, ಪ್ರೊಡ್ಯೂಸರು, ಹೀರೋ, ಎಲ್ಲ ಕ್ಯಾಮ್ರಾಮ್ಯಾನ್ ಆಗಲಿ, ಎಲ್ಲರೂ ತುಂಬ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ. ಚೇತನ್ಗೆ ಒಳ್ಳೇದಾಗಬೇಕು ಈ ಸಿನಿಮಾಯಿಂದ. ಸಿನಿಮಾ ಹಿಟ್ಟಾಗಿ ಎಲ್ರಿಗೂ ಒಳ್ಳೇದಾದರೆ ಪ್ರೊಡ್ಯೂಸರು ಎಲ್ಲರೂ ಬದುಕೊಂತಾರೆ. ಎಲ್ರಿಗೂ ಒಳ್ಳೇದಾಗಲಿ, ನನಗೆ ಮಾತು ಬರ್ತಾ ಇಲ್ಲ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ, ತಂಡದ ಸ್ನೇಹಿತರುಗಳಿಗೆಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ನೀವು ನೋಡ್ಬೋದು, ಇಂಡಿಯಾ ಭರ್ತಿ ಕಲಾವಿದರ ಮುಖಗಳೇ ಇದೆ ಅಲ್ಲಿ. ನಾನಿಲ್ಲ, ಸೊ ಅಂದರೆ ನಾನು ಅಷ್ಟು ಸಣ್ಣ ಪಾತ್ರ ಮಾಡಿರೋದು. ಆ್ಯಕ್ಚುಲಿ ಈ ಚಿತ್ರಕ್ಕೆ ನಾನು ಬೇರೆ ಪಾತ್ರ ಮಾಡಬೇಕಿತ್ತು. ಆ ಹೊತ್ತಿಗೆ ನನಗೆ ಡೇಟ್ ಹೊಂದಿಸೋಕ್ಕಾಗದೆ, ಆಮೇಲೆ ವಿಶ್ವಾಸಕ್ಕಾಗಿ ಮತ್ತೊಂದು ರೋಲಿಗೆ ಕರೆದ್ರು. ಆದರೆ ಅದು ಪುಟ್ಟ ಪಾತ್ರ, ಆದರೂ ಬಹಳ ಚೆನ್ನಾದ ಪಾತ್ರ. ಮತ್ತು ನಾಸಿರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದೀನಿ, ಲೋಹಿತ ಶರತ್ ಜೊತೆ. ಶರತ್ತು, ನಾನು, ರಾಜೇಶ್ ನಟರಂಗ, ನಾವೆಲ್ಲ ಒಟ್ಟಿಗೆ ಥಿಯೇಟರ್ಗೆ ಬಂದಂಥವ್ರು. ಆ ನಂತರದಲ್ಲಿ ಅವರು ಇದನ್ನೇ ಪ್ರೊಫೆಷನ್ನಾಗಿ ತೊಗೊಂಡು ಮುಂದೆ ಬಂದರು. ನಾನು ಬೇರೆ ಟೀಚಿಂಗ್ ಅಂತ ಹೋದವನು, ಆಮೇಲೆ ಬಂದವನು. ಸೊ ಹಾಗಾಗಿ ನಾನು ಜೂನಿಯರ್ ಫಾರ್ ದೆಮ್. ಈ ಸಿನಿಮಾದ ಅನುಭವ ಅಂದರೆ, ನನಗೆ ನಾಸಿರ್ ಸರು ಹಿಂದೆ ಒಂದು ಸಿನಿಮಾ ಮಾಡಿದಾಗ ಅವ್ರಿಗೆ ಬಿಸಿಬೇಳೆಬಾತ್ ಮಾಡ್ಕೊಂಡು ಹೋಗ್ಕೊಟ್ಟಿದ್ದೆ. ಅದನ್ನು ನೆನ್ಪಿಟ್ಕೊಂಡಿದ್ದು ನನಗೆ ಭಾಳ. ಅದು ಆಗಿ 2-3 ವರ್ಷ ಆಗಿತ್ತು ಆ ಸಿನಿಮಾ, ವಿಕ್ಟ್ರಿ 2 ಅಂತ ಅನ್ಸುತ್ತದು. ಅದಾದ್ಮೇಲೆ ಈ ಸಿನಿಮಾದಲ್ಲಿ ಸಿಕ್ಕಿದಾಗ ನನ್ನ ಗುರ್ತಿಡಿತಾರೋ ಇಲ್ವೋ, ನಾನೇ ಪರಿಚಯ ಇರ್ತೀನೋ ಇಲ್ವೋ ಅಂತ ಅಂದ್ಕೊಂಡೆ. ಮಾತಾಡಿಸಿ, ಬಿಸಿಬೇಳೆಬಾತ್ ನಾಳೆ ಶೂಟಿಂಗ್ ಇದ್ರೆ ನಾಳೆನೂ ತೊಗೊಂಡು ಬಾ ಅಂತಂದರು. ಸೊ ಟು ದಟ್ ಎಕ್ಸ್ಟೆಂಟ್ ಅವರು ಜೊತೆ ಕೆಲಸ ಮಾಡೋರ ಬಗ್ಗೆ ಕಾಳಜಿ, ನೆನಪು ಎಲ್ಲ ಇಟ್ಕೊಳ್ಳುವಂಥವ್ರು. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಒಂದು ದೊಡ್ಡ ಅನುಭವ ಈ ಸಿನಿಮಾದಲ್ಲಿ. ಮತ್ತು ನನಗೆ ಬಹಳ ಆತ್ಮೀಯರು ಚೇತನ್ನು, ಮತ್ತು ಬಹಳ ಮೆಚ್ಚಿಕೊಳ್ಳುವಂಥ, ತುಂಬ ಡೌನ್ ಟು ಅರ್ತ್ ಆ್ಯಂಡ್ ತುಂಬ ಕಷ್ಟಪಡ್ತಾರೆ. ಒಂದೊಂದು ಸಿನಿಮಾದಲ್ಲೂ ಅವ್ರ ಗೆಟಪ್ಪಿಂದ ಹಿಡಿದು ಎಲ್ಲವನ್ನು ಈ ಮೆಟ್ರಿಕ್ಯುಲಸ್ ಆಗಿ ಮಾಡುವಂಥ ನಾಯಕ ನಟ, ಅವರ ಪ್ರೀತಿ, ಶಿವಕುಮಾರ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಪ್ರೊಡ್ಯೂಸರ್ಸ್ ಉಳ್ಕೊಳ್ಬೇಕು ನಮಗೆ, ಒಂದರ ಹಿಂದೆ ಒಂದು ಸಿನಿಮಾ ಮಾಡುವಷ್ಟು ಶಕ್ತರಾಗಬೇಕು. ಹಾಗಾಗಿ ಈ ಸಿನಿಮಾದ ಯಶಸ್ಸು ನಮ್ಮೆಲ್ಲರಿಗೂ ಬಹಳ ಇಂಪಾರ್ಟೆಂಟು. ಮಾಧ್ಯಮ ಮಿತ್ರರೆಲ್ಲರೂ ಇದಕ್ಕೆ ಸಹಕರಿಸಿ ಪ್ರೇಕ್ಷಕ ಮಹಾಶಯರು ಸಿನಿಮಾ ನೋಡೋ ಹಾಗೆ ಆಗಲಿ ಅಂತ ನಮ್ಮ ಹಾರೈಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಂತೋಷದ ವಿಷಯ, ಬಹುಶಃ ಈ ಚಿತ್ರ ಮೈಸೂರಲ್ಲಿ ಸುತ್ತಮುತ್ತ ನಡೆದಂಥ ಚಿತ್ರೀಕರಣವೇ ಜಾಸ್ತಿ. ಆ ಸಂದರ್ಭದಲ್ಲಿ ಆಗ ಆದಂಥ ಅನುಭವಗಳು ಅವೆಲ್ಲ ಈಗ ಬಂದಾಗ ಎಲ್ಲ ಮೆಲ್ಕ್ ಹಾಕ್ತಾ ಇದ್ದೀವಿ.
ನಾವು ಹೇಳೋದಿಷ್ಟೇ, ಕತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಕತೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಹೊರಹಾಕಿ ಜನರನ್ನ ತಲುಪಿಸಿ ಆ ಮೂಲಕ ಎಲ್ಲ ಒಂದು ಸಂದೇಶ ಕೊಡೋದಿರುತ್ತಲ್ಲ, ಅದು ಬಹಳನೇ ಮುಖ್ಯ. ಅಂತಹ ಕಥೆ ಈ ಪ್ರಭುತ್ವದಲ್ಲಿ ಇದೆ. ಹಾಗೆ ಚೇತನ್ ಸರ್ ಅವರು ಒಟ್ಟಿಗೆ ನಾವು ಕೆಲವು ಕಡೆ ಕೆಲಸ ಮಾಡಿರೋರು ಕೂಡ, ಒಂದು ಉದಯೋನ್ಮುಖ ಪ್ರತಿಭೆ ಅನ್ನೋದಕ್ಕಿಂತ ಆಲ್ರೆಡಿ ಗುರುತಿಸ್ಕೊಂಡಂತಹ ಪ್ರತಿಭೆ, ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣುವಂತಹ ಆ ಮುಖ ಎಲ್ಲವೂ ಇರುವಾಗ ಅವರು ಈ ಚಿತ್ರದಲ್ಲಿ ಕೆಲವು ದೃಶ್ಯದಲ್ಲಿ ನಾವು ಕೂಡ ನಟನೆ ಮಾಡುವಾಗ ಕಂಡದ್ದು, ವಿಶೇಷವಾಗಿ ಕೆಸರುಗದ್ದೆಯಲ್ಲಿ ಫೈಟ್ ಬಹಳ ಅದ್ಭುತವಾಗಿತ್ತು ನಾವು ಆಗಲೇ ನೋಡುವಾಗಲೇ. ಮತ್ತೆ ಆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆ ವಿರುದ್ಧವಾಗಿ ಅಂತ ಏನಿದೆಯಲ್ಲ, ವಿಶೇಷವಾಗಿ ರಾಜಕಾರಣ ಮತ್ತು ಒಂದು ದಬ್ಬಾಳಿಕೆ ಇವೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸಿರುವಂತಹ ಚಿತ್ರ. ಮತ್ತು ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ, ನಾವೆಲ್ಲ ಸುಮಾರು ನಾನೇ ಒಂದು 18 ದಿವಸ ಇದ್ದೆ, ಇತರರು ಕೂಡ ಇದ್ದರು. ಆಗ ನಾವು ಕಂಡಂಥ ಅನುಭವ ಇದೆಯಲ್ಲ, ನಜೀರ್ ಸರ್ ಅವರು ಅವರ ಸರಳತೆ ಎಲ್ಲವೂ ಮೆಲ್ಕು ಹಾಕ್ತಾ ಇದ್ವಿ. ಹಾಗೆ ಆದಿ ಸರ್ ಇದ್ದಾರೆ, ಎಷ್ಟೆಲ್ಲ ನಮ್ಮನ್ನೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ, ಸಂದೀಪ್ ಸರ್ ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ಎಲ್ಲರೂ ಒಂಥರ ಅದೊಂದು ಕುಟುಂಬ ಥರ, ಒಂದು ಪಿಕ್ನಿಕ್ ಥರ ಹೋದರ ಥರ ಇತ್ತು. ಈಗಲೂ ಕೂಡ ಅದನ್ನು ನೆನಪಾಗ್ತಾ ಇರ್ತೀವಿ. ನಿರ್ಮಾಪಕರು ಬಹಳ ಎಲ್ಲರನ್ನೂ ಕೂಡ ಚೆನ್ನಾಗಿ ನಡ್ಕೊಂಡು ಚಿತ್ರೀಕರಣವನ್ನು ಕೂಡ ಯಾವುದೇ ರೀತಿ ತೊಂದರೆ ಆಗದೇ ರೀತಿಯಲ್ಲಿ ಅದ್ಭುತವಾಗೇ ಅವರು ಎಲ್ಲರನ್ನು ನೋಡಿಕೊಂಡಿದ್ದಾರೆ ಅಂತ ಸ್ವತಃ ನಾನೇ ಅನುಭವಿಸಿರೋ ವ್ಯಕ್ತಿಯಾಗಿ, ಕಲಾವಿದನಾಗಿ ಹೇಳ್ತೀನಿ. ಮತ್ತೆ ನಾನು ಹೇಳ್ತಕ್ಕಂಥದ್ದು, ನಿರ್ಮಾಪಕರು ಏನು ಈ ಉದ್ದೇಶವನ್ನು ಇಟ್ಟುಕೊಂಡು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ, ಇದ್ರ ಜೊತೆಗೆ ಕತೆ, ಚಿತ್ರಕತೆ, ಮತ್ತೊಂದು ನಟನೆ, ಕಲಾವಿದರು ಎಲ್ಲರ ಶ್ರಮದಿಂದ ಒಡಮೂಡಿ ಬರ್ತಾ ಇರೋ ಈ ಅದ್ಭುತವಾದ ಪ್ರಭುತ್ವ ಒಂದು ಪ್ರಭುತ್ವವನ್ನು ಸಾಧಿಸಲಿ ಅಂತ ಹೇಳಿ ನಾನು ಅದ್ರ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ, ರವೀಶ್ ಕಾರ್ಯಕರ. ಧನ್ಯವಾದಗಳು. ಒಂದು ಸಿನಿಮಾ ಶುರು ಆಗ್ಬೇಕಾದ್ರೆ ಮೊದಲು ಸ್ಕ್ರಿಪ್ಟ್ ವರ್ಕ್ ಮುಖ್ಯ ಆಗುತ್ತೆ. ಪೊಸಿಷನ್ ಆರ್ಟಿಸ್ಟ್ ಕೊಡ್ತೀವಿ ನಮಗೆ ಈಗ. ಸರಿ ಹೇಳಿ, ಕಳಸೋದಲ್ಲೆಲ್ಲ ತುಂಬಾ ಒಳ್ಳೊಳ್ಳೆ ಲೊಕೇಶನ್ ಶೂಟ್ ಮಾಡಿದ್ರೆ ನೋಡಕ್ ಒಳ್ಳೆ ಕಣ್ಣಿಗೆ ಹಬ್ಬ ಅನಿಸ್ತಾ ಇದೆ. ಹೇಗಿತ್ತು? ಎಲ್ರಿಗೂ ನಮಸ್ಕಾರ. ಒಂದೊಳ್ಳೆ ಕತೆ ಇದು. ಆಕ್ಚುಲಾಗಿ ನಮ್ಮ ಸರೌಂಡಿಂಗ್ ಅಲ್ಲಿ ಏನು ನಡೀತಾ ಇರುತ್ತೆ ಅದನ್ನ ಬೇಸ್ ಮಾಡಿ ಇಟ್ಕೊಂಡು ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಒಂದು ಒಳ್ಳೆ ಕತೆ ಮಾಡಿದರು. ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂದರೆ, ಈಗ ಎಲೆಕ್ಷನ್ ಅಂದರೆ ಎಲ್ಲರಿಗೂ ಗೊತ್ತು, ತುಂಬ ಜನ ಸೇರ್ತಾರೆ. ಅದಕ್ಕೆ ಈ ಜೂನಿಯರ್ಸ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಇಡೀ ಸಿನಿಮಾದಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದೆ, ಹಂಗೆ ಇದೆ ಫ್ಲೋ. ಜೊತೆಗೆ ತುಂಬ ಕ್ಯಾಮ್ರಾ ಮೂಮೆಂಟಲ್ಲೇ ಇಟ್ಕೊಂಡೇ ಸಿನಿಮಾ ಶೂಟ್ ಮಾಡಿದ್ವಿ. ಅಂದರೆ ಕತೆ ಪೇಸ್ ಇನ್ಕ್ರೀಸ್ ಮಾಡಬೇಕು ಅಂತೇಳಿ ಆ ಥರ ಮಾಡಿದ್ದೀವಿ. ಅದಾದಮೇಲೆ ಮತ್ತೆ ಲೊಕೇಶನ್ಸ್ ಬಂದು ಕಳಸ, ಬೆಂಗಳೂರು, ಮೈಸೂರು, ಟಿ ನರಸೀಪುರ, ತುಂಬ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ. ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ ಏನು ಅಂತೇಳಿ. ಏನು ನಮಗೆ ಕಾಣ್ತಿದೆ ಅದಕ್ಕೆಲ್ಲ ಶಿವಕುಮಾರ್ ಸರ್ ಸಹಕಾರನೇ ಕಾರಣ. ತುಂಬ ಖರ್ಚು ಮಾಡಿದ್ದಾರೆ ಸಿನಿಮಾಗೆ, ಅದೇ ರೀತಿ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಟಾಗಿ ನಿಮ್ಮ ಸಪೋರ್ಟಿಂದ ಈ ಸಿನಿಮಾನ ಎಲ್ಲರಿಗೂ ತಲುಪೋ ಥರ ಮಾಡಿ ದೊಡ್ಡ ಸಕ್ಸಸ್ ಆಗಲಿ. ಜೊತೆಗೆ ಚೇತನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಲೇಬೇಕು, ಏಕೆಂದರೆ ಆ ಕ್ಯಾರೆಕ್ಟರೈಸೇಷನೇ ಹಂಗಿದೆ. ಒಂದು ಲವರ್ ಬಾಯ್ ಇಂದ ಹಿಡಿದು ಒಂದು ಆ್ಯಕ್ಷನ್ಸು ಮತ್ತು ಎಮೋಷನ್ನು ತುಂಬ, ಅಂದರೆ ಕ್ಲೈಮ್ಯಾಕ್ಸ್ ಆಗೋದಷ್ಟೊತ್ತಿಗೆ ಆವರಿಸ್ಬಿಡ್ತಾರೆ ಸಿನಿಮಾನ. ಡೆಫಿನೆಟ್ಟಾಗಿ ಚೆನ್ನಾಗಾಗುತ್ತೆ, 100% ನೀವು ನೋಡಿ ಮೆಚ್ಕೋತೀರ. ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ಪರಿಚಯ ಮಾಡ್ಕೊಂಡು ವಿನಯ್ ಮೂರ್ತಿ ಅಂತ. ಮೊದಲನೇದಾಗಿ ಈ ಸಿನಿಮಾಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ರವಿ ಸರ್ ಮತ್ತು ಶಿವಕುಮಾರ್ ಸರ್ಗೆ ಸದಾ ಆಭಾರಿ ಆಗಿರ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಚೇತನ್ ಸರ್ಗೆ, ಹಾಗೆ ಕೆ ಎಸ್ ಚಂದ್ರಶೇಖರ್ ಸರ್ ಅವ್ರಿಗೆ, ಕೆ ಎಂ ಪ್ರಕಾಶ್ ಸರ್ ಎಡಿಟ್ರಿಗೆ, ವಿಶೇಷವಾಗಿ ರುದ್ರೇಶ್ ಅಂತ ಒಬ್ಬರು ಕೆಲಸ ಮಾಡಿದ್ರೆ, ಕೆ ಎಂ ಪ್ರಕಾಶ್ ಅವರು ಅಸೋಸಿಯೇಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಾಜದಲ್ಲಿ ನಡೆಯುವಂಥ
ಭ್ರಷ್ಟಾಚಾರಗಳು ಭ್ರಷ್ಟಾಚಾರಗಳ ಜೊತೆ ಮತದಾನದ ಮಹತ್ವ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ನಿಜತೆಯಿಂದ ತೋರಿಸಿದ್ದೀನಿ. ಈ ಸಿನಿಮಾದಲ್ಲಿ ನಿಮ್ಮ ಸಿನಿಮಾ ಮೇಲೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸರ್. ಈ ಪೋಸ್ಟಲ್ ಕಾಣ್ತಿದ್ದಂಗೆ ನಿರ್ಮಾಪಕರು ಅಂತ ಇರೋದು ನನ್ನ ಹೆಸರು, ಬಟ್ ಫೇಸ್ ನಾನು ಆಗಿದ್ರೆ ಬಿಯಾಂಡ್ ದ ಬ್ಯಾಕು, ಇವರೇ ಇರೋದು ನಮ್ಮ ಬ್ಯಾಕ್ ಬೋನು. ನನ್ನ ತಂದೆ ಹೇಳ್ಬೋಕ್ಕೆ ಕಮ್ಮಿ ಆಗುತ್ತೆ. ಕತೆ ಆಗಲಿ ಎಲ್ಲ ಆಗಲಿ ಇವ್ರದೇ, ಬಂಡವಾಳನೂ ಇವ್ರದೇ, ಬಟ್ ಫೇಸ್ ನಂದು ಅಷ್ಟೇ. ಬಟ್ ಇದ್ರಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಬಟ್ ಹೊಸ ಪ್ರೊಡ್ಯೂಸರ್ ಆಗಿ ನಾವು ಸುಮಾರು ದಾಟಿ, ಇದು ಹೋದ ವರ್ಷನೇ ರಿಲೀಸ್ ಆಗಬೇಕಾದಂಥ ಸಿನಿಮಾ, ನಿಮ್ಗಳಿಗೂ ಎಷ್ಟೊಂದು ಜನಕ್ಕೆ ಗೊತ್ತಿರೋ ವಿಷಯನೇ. ಬಟ್ ಎಷ್ಟೊಂದು ಸ್ವಲ್ಪ ಅಡಚಣೆಗಳಾಗಿ ಅದನ್ನು ಮೀರಿ ಇವತ್ತು ಕೊನೆ ಹಂತಕ್ಕೆ, ಇವತ್ತು ಸಿನಿಮಾ ರಿಲೀಸ್ಗೆ ಬಂದಿದ್ದೀವಿ ಕೊನೆ ಹಂತಕ್ಕೆ. ಅದ್ರ ಬಗ್ಗೆ ತುಂಬ ಖುಷಿನೇ ಇದೆ. ಆಮೇಲೆ ಡೀಲ್ ಆಗಿದ್ದಕ್ಕೆ ನಾನು ಚೇತನ್ ಸರ್ಗೆ ನಾನು ಕ್ಷಮೆ ಕೇಳ್ತೀನಿ. ಆಮೇಲೆ ಏನು ಹೇಳೋದು, ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ, ನಾವೇನು ಕೇಳೋಕ್ಕಾಗಲ್ಲ. ಸಿನಿಮಾ ಬಂದು ದಯವಿಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ. ತುಂಬ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕಾಗಿದೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ, ಯಾಕಂದರೆ ಸ್ವಲ್ಪ ತಡವಾಯಿತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು. ಈಗ ಒಂದು ಹಂತಕ್ಕೆ ಪ್ರಭುತ್ವ ಅನ್ನೋ ಸಿನಿಮಾನ ರಿಲೀಸ್ ಟೈಮ್ಗೆ ತಂದು ನಿಲ್ಲಿಸಿದ್ದೀವಿ. ಖಂಡಿತ ಈ ನವಂಬರ್ ಈ ತಿಂಗಳು 22ನೇ ತಾರೀಕು ಖಂಡಿತ ರಿಲೀಸ್ ಮಾಡ್ತೀವಿ ಮೈನ್ ಥಿಯೇಟ್ರ್ ಒಂದು ಅನುಪಮ ಮೆಜೆಸ್ಟಿಕಲ್ಲಿ. ಅದಕ್ಕೆ ನಮಗೆ ತುಂಬ ಸಹಾಯ ಮಾಡಿದಂಥ ಡಿಸ್ಟ್ರಿಬ್ಯೂಟರ್ ದೀಪಕ್ ಗಂಗಾಧರ್ ಸರ್ ವೇದಿಕೆ ಮೇಲೆ ಬರಬೇಕು. ಕೊಟ್ಟಿಲ್ಲ ಅಂದ್ರೆ ಲಾಸ್ಟ್ ಮೊಮೆಂಟಲ್ಲಿ ರಿಲೀಸ್ ಅನ್ನೋದು ಇದೆಯಲ್ಲ ಸರ್, ಈಗ ಸಿನಿಮಾ ಮಾಡೋದೇ ಒಂದು ತುಂಬ ಕಷ್ಟವಾದ ಕೆಲಸ. ಆ ಸಿನಿಮಾದಲ್ಲಿ ಅಷ್ಟು ಹಲವಾರು ಅಡಚಣೆಗಳು ಬಂದರು, ಎಲ್ಲದಕ್ಕೂ ಸಹಕಾರ ಕೊಟ್ಟು ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವರು ನಮ್ಮ ಚೇತನ್ ಸರ್, ಟೆಕ್ನಿಷಿಯನ್ಸು, ನಮ್ಮ ಡೈರೆಕ್ಟರ್ ಆದಂಥ ವಿನಯ್ ಮೂರ್ತಿಯವರು, ಸಿದ್ದು, ಇನ್ನೂ ಹಲವಾರು ಜನ ಇದ್ದಾರೆ. ಅವರು ನಾನು ಹೊಸ ಪರಿಚಯ ಆದ್ರೂ ಪ್ರತಿ ಹಂತವಾಗೂ ನನಗೆ ತಿಳಿಸ್ತಾ ಬಂದರು, ಹೀಗೆ ಮಾಡಬೇಕು, ಹೀಗೆ ಹೋಗಬೇಕು, ಮುಂದಕ್ಕೆ ಹೋಗಬೇಕು ಅಂತ. ಎಲ್ಲೋ ಕಾರಣ ಅಂತಿದ್ದ ಸ್ವಲ್ಪ ಅಡಚಣೆಗಳಾಯಿತು, ಒಂದು ವರ್ಷ ಮುಂದೆ ಬಂದಿದ್ದೀವಿ, ಈಗ ಖಂಡಿತವಾಗಲು ರಿಲೀಸ್ ಮಾಡ್ತೀವಿ. ಇದು ದೊಡ್ಡ ಮಟ್ಟದಲ್ಲಿ ತುಂಬ ರಾಜ್ಯಾದ್ಯಂತ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪಕ್ ಗಂಗಾಧರ್ ಸರ್ ಇದ್ದಾರೆ, ಅವರೇ ನಮಗೆ ಸಹಕಾರ ಮಾಡಿ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿ ಇವಾಗ ತಡ ಆಗಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಒಂದಂತೂ ರಿಕ್ವೆಸ್ಟ್ ಮಾಡ್ಬೋದು ಮೀಡಿಯಾದವರಿಗೆ, ನೀವು ನಮ್ಮ ಈ ಚಿತ್ರನ ಕರ್ನಾಟಕದ ಮೂಲ ಮೂಲೆಗೂ ದಯವಿಟ್ಟು ತಲುಪಿಸಿ ಜನ ಕನ್ನಡ ಚಿತ್ರನ ಸಿನಿಮಾದಲ್ಲೇ ಬಂದು ನೋಡಬೇಕು ಥಿಯೇಟರ್ಗೆ. ಯಾಕಂದರೆ ಪ್ರತಿ ದಿನ ನಾವು ಹೋರಾಟ ಮಾಡ್ತೀವಿ, ಕನ್ನಡ ನಾಡು ಉಳಿಬೇಕು, ಕನ್ನಡ ಭಾಷೆ ಉಳಿಬೇಕು, ಕನ್ನಡ ನೀರು ಉಳಿಬೇಕು, ಪ್ರತಿಯೊಂದು ಕನ್ನಡದಲ್ಲಿ ಏನೇನಿದೆ ಎಲ್ಲ ನಾವು ಉಳಿಸ್ಕೋಬೇಕು ಅಂತ ಮಾಡಿದಾಗ ಕನ್ನಡ ಚಿತ್ರರಂಗನೂ ಅದರಲ್ಲಿ ಸೇರುತ್ತೆ. ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು. ಪ್ರತಿಯೊಬ್ಬರು ಕನ್ನಡಿಗರು ನಿಮ್ಮ ಮೂಲಕ ಥಿಯೇಟ್ರಲ್ಲಿ ಬಂದು ಕನ್ನಡ ಚಿತ್ರ ನೋಡಿ ಅಂತ ನಾನು ಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಕತೆ ಹುಟ್ಟಿದ್ದು ಹೇಗೆ ಅಂತ ಸರ್? ಕತೆ ಹುಟ್ಟಿದ ಹೇಗೆ ಅಂದರೆ, ಕತೆ ಆ್ಯಕ್ಚುಲಿ ದಿನನಿತ್ಯ ನಾವು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್. ಚಿಕ್ಕ ಹುಡುಗರಿಂದ ನಾವು ಇಲ್ಲಿ ತನಕ ನಾವು ಏನೆಲ್ಲ ಫೇಸ್ ಮಾಡಿರ್ತೀವಿ, ಫೇಸ್ ಮಾಡಬೇಕಾದ್ರೆ ಅದ್ರ ಹಿಂದಿಂದ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗಬೇಕು ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಎಲ್ಲಿ ಎಂಡ್ ಆಗಬೇಕು ಅನ್ನೋದು ಒಂದು ರಾಜಕೀಯದಿಂದಲೇ ಸ್ಟಾರ್ಟ್ ಆಗುತ್ತೆ. ಆ ರಾಜಕೀಯದ ಕತೆಗಳನ್ನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ. ಹಾಗೆ ನಾನು ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ ಇತ್ತು ನಾನೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ. ಅದು ಇವತ್ತು ತಂದು ಮಾಡಿದೆ ಚಿತ್ರ. ಕತೆಗಳು ದಿನನಿತ್ಯ ಸಮಾಜದಲ್ಲಿ ನಡೆಯೋದನ್ನ ಚಿತ್ರ ರೀತಿಯಲ್ಲಿ ತೋರಿಸಿದೆ ಡಿಫ್ರೆಂಟ್ ಆಗಿ. ಅದಕ್ಕೆ ತುಂಬ ಚೆನ್ನಾಗಿ ಹ್ಯಾಕ್ ಮಾಡಿರೋಂಥದ್ದು ಬಲ ಕೊಟ್ಟಿದ್ದು ನಮ್ಮ ಹೀರೋ ಚೇತನ್ ಸರ್ ಅವರು. ಆಮೇಲೆ ಚೇತನ್ ಗೆ ಆಪೋಸಿಟ್ ಆಗಿ ಒಬ್ಬ ಹೀರೋ ನಿಂತ್ಕೋಬೇಕಾದ್ರೆ ಆಪೋಸಿಟ್ ಆಗಿ ಅದೇ ತರ ವಿಲನ್ ಕ್ಯಾರೆಕ್ಟರ್ ಒಬ್ಬ ನಿರ್ಬೇಕು ಸರ್. ಆ ವಿಲನ್ ಕ್ಯಾರೆಕ್ಟರ್ ನಮ್ಮ ಆದಿ ಲೋಕೇಶ್ ಅವರು. ಕ್ಷಮಿಸಿ, ಅವ್ರನ್ನ ವಿಲನ್ ಅಂತ ಹೇಳಿದ್ರು ಸಿನಿಮಾದಲ್ಲಿ ಮಾತ್ರ ಅಷ್ಟೇ, ಬಿಟ್ಟರೆ ನಿಜ ಜೀವನದಲ್ಲಿ ತುಂಬ ಒಳ್ಳೆ ವ್ಯಕ್ತಿ ಅವರು. ಹಾಗಾಗಿ ಈಗ ನಮ್ಮ ಶೂ ಬಿಟ್ಟು ದೀಪಕ್ ಸರ್ ಕೊಡ್ತೀನಿ, ಇವರು ತಮಗೆ ಚಿತ್ರದ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸರ್, ಫಸ್ಟ್ ಟೈಮ್ ಬಂದಾಗ ಬರೀ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡೋಣ ಅಂತಂದ್ರೆ ಸಿನಿಮಾನ. ಆಮೇಲೆ ನಾನೊಂದ್ಸರಿ ಸಿನಿಮಾ ನೋಡಿದೆ, ಇದು ಇಷ್ಟು ದೊಡ್ಡ ಸ್ಕೇಲ್ ಇರುವಂಥ ಸಿನಿಮಾ, ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ, ಆಮೇಲೆ ಯೂನಿವರ್ಸಲ್ ಸಬ್ಜೆಕ್ಟು, ಇದು ಹಳ್ಳಿ ಹಳ್ಳಿಗೂ ರೀಚ್ ಆಗಬೇಕು ಅಂತ ನಾನೇ ಸಾರಿಗೆ ಹೇಳಿದೆ. ಆವಾಗ ಮಾಡೋಣ ಅಂತ ಒಪ್ಕೊಂಡು ಇವಾಗ ಸುಮಾರು ಒಂದು 80ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯಾದ್ಯಂತ. ಅವತ್ತು ತುಂಬ ಸಿನಿಮಾಗಳು ರಿಲೀಸ್ ಇದೆ, ಆದರೆ ನಮ್ಮ ಸಿನಿಮಾ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆ. ಯಾಕಂದರೆ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಮತ್ತು ಬೇರೆ ಒಂದು ಜಾನರ್ ಆಗಿರೋದ್ರಿಂದ ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗಲಿ, ನಮ್ಮ ಸಿನಿಮಾಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲ ಒಳ್ಳೆಯದಾಗಲಿ.